ಅಮ್ಮಗೆ ಏನು ಗೊತ್ತಾಗ್ಬಾರ್ದು, ನೀನೇನು ಹೇಳ್ಬೇಡ ಓಕೆನಾ? ಹೇಳಲ್ಲ ಬಿಡು. ಅಮ್ಮ ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಮ್ಮ. ಏನ್ ಮುಖ ಎಲ್ಲ ಹೀಗ್ ಬಾಡೋಗಿದೆ? ನಡ್ಕೊಂಡು ಕರ್ಕೊಂಡು ಬಂದಿರೋ ಹಾಗಿದೆ, ಕಾರಲ್ಲಿ ಕರ್ಕೊಂಡು ಬರುತ್ತಾನೆ? ಅಮ್ಮ 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 ಅಮ್ಮ, ಏನೂ ಆಗಿಲ್ಲ ಅದಲ್ವೇ? ಚೆನ್ನಾಗಿದ್ದೀನಿ. ಏ ಸತ್ಯ, ನೀನಾದ್ರೂ ಹೇಳು ಏನಾಯ್ತು? ಅಮ್ಮ ಅಮ್ಮ ಬಾ, ಬರ್ತಿದ್ದಾಗೆ ಏನಮ್ಮ ಎನ್ಕ್ವೈರಿ? ನಂಗೆ ಕಾಫಿ ಕೊಡು ಬಾ. ಹೋಗ. ನಾನು ಹೇಳಿದೆ ಅಲ್ವಾ, ಅವ್ನ ವಿಷಯದಲ್ಲಿ ಮೂಗು ತೋರಿಸ್ಬೇಡ ಅಂತ. ನಿಮ್ಮ ಅಕ್ಕ ಪ್ರೆಗ್ನೆಂಟ್ ಕಣೋ, ಈ ಆಕ್ಸಿಡೆಂಟ್ ಆಗಿದ್ದಿದ್ರೆ ಮೂರು ಪ್ರಾಣಗಳು. ಅರ್ಥ ಮಾಡ್ಕೊಳ್ಳೋ, ನೀನು ಕಂಪ್ಲೇಂಟ್ ಕೊಟ್ಟು ಮರುಕ್ಷಣನ ಇನ್ಸ್ಪೆಕ್ಟರ್ ಅಲ್ಲಿಗೆ ಹೋಗಿದ್ದ. ಕಷ್ಟಪಟ್ಟು ಓದಿ ಟಾಪ್ ರ್ಯಾಂಕಲ್ಲಿ ಬಂದಿದ್ಯಾ, ಯಾರೂ ಅಷ್ಟು ಈಸಿಯಾಗಿ ಡಾಕ್ಟರ್ ಆಗಲ್ಲ ಕಣೋ. ಸರ್, ಹಾಗಂತ ನಾನು ಕಾಪಾಡ್ದೋನ ನನ್ನ ಕಣ್ಣು ಮುಂದೆ ಕೊಂದುಬಿಟ್ಟು ಹೋದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಏ, ಡಾಕ್ಟರ್ಸ್ ಅಂದರೆ ಕೈಂಡ್ನೆಸ್, ಕಂಪ್ಯಾಷನ್, ಕೋಪ ಇರಬಾರ್ದು, ಕಡಿಮೆ ಮಾಡ್ಕೊ. ಅವರೆಲ್ಲ ರೌಡಿಗಳು, ಅವ್ರ ಹಾಗೆ ಇರೋದು. ಮೊದಲು ನಿನ್ನ ಕಂಪ್ಲೇಂಟ್ನ ವಾಪಸ್ ತಗೊಂಡು ನಿನ್ನ ಕೆಲಸನ ಮಾತ್ರ ನೋಡ್ಕೊ. ಸರ್, ನನಗೇನಾದರೂ ಸರಿ, ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಪೊಲೀಸರು ಅವ್ರ ಕೆಲಸ ಮಾಡೋಗ್ಬಿಡಿ ಪ್ಲೀಸ್. ಸತ್ಯ, ಸತ್ಯ ನನ್ನ ಮಾತು ಕೇಳು. ಇಲ್ಲಿರೋ ಪೊಲೀಸ್ನವರೆಲ್ಲ ಗುರುಗೋಸ್ಕರನೇ ಕೆಲಸ ಮಾಡೋದು. ಸರಿಯಾದ ಆಫೀಸರ್ ಯಾವಾಗ ಬರ್ತಾರೋ ಆವಾಗ ಕಂಪ್ಲೇಂಟ್ ಕೊಡು, ಆಗ ನಿಂಗೆ ನ್ಯಾಯ ಸಿಗುತ್ತೆ. ಸರ್, ಅಲ್ಲಿವರೆಗೂ ನಾನು ವೇಟ್ ಮಾಡ್ತಾ ಇರೋಕ್ಕಾಗಲ್ಲ ಸರ್. ನೀನು ವೇಟ್ ಮಾಡಬೇಡ, ಆದರೆ ಅವ್ರು ಭಯ ಪಡ್ತಾ ಇದ್ದಾರೆ. ಯಾರು? ಹಾಸ್ಪಿಟ್ಲಲ್ಲಿ ಸತ್ತೋಗಿರೋ ಹೆಂಡತಿ ಮತ್ತು ಮಗು. ಆ ಡಾಕ್ಟ್ರ್ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾನಂತಲ್ವಾ, ಅವನಿಗೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ ಇವಳನ್ನ. ಈ ಮಗು ಏನಿದೆ ಅದು ಕೂಡ ಅವನಿಗೆ ಹುಟ್ಟಿದ್ದ ಅಂತ ಕೇಳ್ತಾ ಇದ್ದಾರಂತೆ. ಪಾಪ, ಇವರೆಲ್ಲ ಮಾಮೂಲಿ ಮನುಷ್ಯರು. ಅವತ್ತೇ ಹೇಳಿದೆ ತಾನೆ, ಏನಾಯ್ತು ದೊಡ್ಡ ಪುಡಾಂಗ್ ತರ ಮಾತಾಡ್ದೆ? ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರು ಹೇಳ್ದಂಗೆ ಕೇಳಬೇಕು, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮೇಲೆ ಕೆಳಗೆ ಮುಚ್ಕೊಂಡಿರ್ಬೇಕು. ಕೇಸ್ ವಾಪಸ್ ತಗೊಳೋದಕ್ಕೆ ಕಂಪ್ಲೇಂಟ್ ಬೇರೆ, ಟೈಮ್ ವೇಸ್ಟು, ಪೇಪರ್ ವೇಸ್ಟು. ಹ್ಮ್, ಏನಂತ ಅಂದೆ? ಅವನು ಫೋನ್ ಮಾಡ್ತಾನೆ, ಇವನು ಹೇಳ್ದ ಅವನು ಹೇಳ್ದ ಅಂತ ಬಿಟ್ಬಿಡ್ಬೇಡಿ ಅಂದೆ. ಇವಾಗ ಎಲ್ಲಿಂದ ಬಂತು ಫೋನ್ ನಿನಗೆ? ಆ ಏಯ್, ಇನ್ನೊಂದ್ಸಲ ಸ್ಟೇಷನ್ ಕಡೆಗೆ ಬಂದ್ರೆ ಕಾಲ್ ಮುರಿದಾಕ್ಬಿಡ್ತೀನಿ, ಹೇಳು ಅವನಿಗೆ. ಮಕ್ಳಿಗೆ ಮಾಡೋ ಕೆಲಸ ಎಲ್ಲ ಬಂದ್ಬಿಡ್ತಾರೆ ಸ್ಟೇಷನ್ಗೆ.